ಆಕಾಶವಾಣಿ ಈ ಸಂಜೀವಿನಿ ಆರೋಗ್ಯ ಸಂಬಂಧಿತ ಉಚಿತ ಸಮಾಲೋಚನೆ ಈ ಕುರಿತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ಇಲಾಖೆಯ ಈ ಆರೋಗ್ಯ ವಿಭಾಗದ ಉಪನಿರ್ದೇಶಕರಾದ ಡಾ ಡಿಪಿ ಅರುಣ್ ಕುಮಾರ್ ಅವರೊಂದಿಗೆ ಸಂವಾದ. ಕೆಳಗರೆ, ಕೋವಿಡ್ ಎರಡನೇ ಅಲೆಯ ಬಂದು ಬಹಳಷ್ಟು ಜನರನ್ನ ಆತಂಕಕ್ಕೆ ಒಳಪಡಿಸಿರುವಂತಹ ಸಂದರ್ಭದಲ್ಲಿ ಲಸಿಕೆ ಸಂಜೀವಿನಿಯಾಗಿ ಬಂದ ಹಾಗೇನೆ ಕರ್ನಾಟಕ ರಾಜ್ಯ ಆರೋಗ್ಯ ಇಲಾಖೆ ಈ ಸಂಜೀವಿನಿ ಎನ್ನುವಂತಹ ಒಂದು ವಿಶೇಷ ಯೋಜನೆಯನ್ನು ಕೂಡ ಹಮ್ಮಿಕೊಂಡಿದೆ. ಈ ಒಂದು ವಿಶೇಷ ಯೋಜನೆಗೆ ಸಂಬಂಧಪಟ್ಟ ಹಾಗೇನೆ ನಾವು ಇಂದು ದೂರವಾಣಿಯ ಮುಖಾಂತರ ಮಾತನಾಡಿಸ್ತಾ ಇದ್ದೀವಿ. ಕರ್ನಾಟಕ ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಈ ಸಂಜೀವಿನಿ ವಿಭಾಗದ ಉಪನಿರ್ದೇಶಕರಾದಂತಹ ಡಾಕ್ಟರ್ ಡಿ ಪಿ ಅರುಣ್ ಕುಮಾರ್ ಅವರನ್ನ. ಅರುಣ್ ಕುಮಾರ್ ಅವರ ನಮಸ್ಕಾರ. ನಮಸ್ಕಾರ ಸರ್. ಏನಿದು ಈ ಸಂಜೀವಿನಿ? ಈ ಸಂಜೀವಿನಿ ಅಂತ ಅಂದ್ರೆ ಮನೆಯಲ್ಲೇ ಕೂತ್ಕೊಂಡು ತುರ್ತು ಸಂದರ್ಭದಲ್ಲಿ ಸಣ್ಣ ಪುಟ್ಟ ಕಾಯಿಲೆಗಳಿಗೆ ವೈದ್ಯರನ್ನ ಅವರ ಮೊಬೈಲ್ ಮುಖಾಂತರನೇ ಅಥವಾ ಕಂಪ್ಯೂಟರ್ ಮುಖಾಂತರನೇ ವೈದ್ಯರನ್ನ ಸಂಪರ್ಕಿಸಿ ಅವ್ರ ಜೊತೆ ಮಾತನಾಡಿ ದೂರದಲ್ಲಿರುವ ವೈದ್ಯರ ಜೊತೆ ಮಾತಾಡಿ ಅವ್ರಿಗೆ ತಜ್ಞ ವೈದ್ಯರ ಸಲಹೆನ ಪಡ್ಕೊಳ್ಳೋದಕ್ಕೆ ನಾವು ಈ ಸಂಜೀವಿನಿ ಅಂತ ಕರಿತೀವಿ ಸರ್. ಈಗ ಈ ಸಂಜೀವಿನಿ ಅಂದ್ರೆ ಮನೆಯಲ್ಲಿಯೇ ಕುಳಿತಂತಹ ಕೋವಿಡ್ ಸೋಂಕಿತರ ಇರಬಹುದು ಅಥವಾ ಸೋಂಕಿತರ ಇಲ್ಲದೆ ಇರಬಹುದು, ಯಾರಾದರೂ ಇದಕ್ಕೆ ಫೋನ್ ಮಾಡೋದಕ್ಕೆ ಅವಕಾಶ ಇದೆಯಾ? ಹೌದು ಸರ್, ಇದು ಫೋನ್ ಕರೆ ಅನ್ನೋದಕ್ಕಿಂತ ಅವ್ರ ಹತ್ರ ಒಂದು ಸ್ಮಾರ್ಟ್ ಫೋನ್ ಇರಬೇಕಾಗತ್ತೆ, ಇಂಟರ್ನೆಟ್ ಕನೆಕ್ಷನ್ ಇರಬೇಕಾಗತ್ತೆ. ನಮ್ಮ ಗೂಗಲ್ ಪ್ಲೇಸ್ಟೋರ್ನಲ್ಲಿ ಅವರು ಸುಲಭವಾಗಿ ಡೌನ್ಲೋಡ್ ಮಾಡ್ಕೋಬಹುದು. ಈ ಸಂಜೀವಿನಿ ಅಂತ ಆ್ಯಪ್ ಅಂತ ಇದೆ, ಅಪ್ಲಿಕೇಶನ್ ಇದೆ ಪ್ಲೇಸ್ಟೋರಿಂದ, ಆ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿಕೊಂಡು ಅದರ ಮುಖಾಂತರ ಅವರು ವಿಡಿಯೋ ಸಂವಾದ ನಡೆಸಿ ಕನ್ಸಲ್ಟೇಷನ್ ಮಾಡಬಹುದು ಸರ್, ವೈದ್ಯರ ಜೊತೆ ನೇರವಾಗಿ ಮಾತಾಡ್ಬೋದು, ಮುಖಾಮುಖಿ ಮಾತಾಡ್ಬೋದು. ಅಂದ್ರೆ ಇಲ್ಲಿ ಯಾರ್ಯಾರು ಮಾತನಾಡೋದಕ್ಕೆ ಸಾಧ್ಯ ಡಾಕ್ಟರ್ ಅರುಣ್ ಕುಮಾರ್ ಅವರೇ? ಸರ್, ಇದರೊಳಗಡೆ ಹೇಗೆ ಅಂತ ಅಂದ್ರೆ ಈ ಅಪ್ಲಿಕೇಶನ್ ನಾನು ಹೇಳಿದಾಗೆ ಗೂಗಲ್ ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡಿಕೊಂಡ್ರೆ ಆ ಇ ಸಂಜೀವಿನಿ ಒಂದು ಸ್ಕ್ರೀನ್ ಓಪನ್ ಆಗುತ್ತೆ. ಆ ಇ ಸಂಜೀವಿನಿ ಸ್ಕ್ರೀನಲ್ಲಿ ಓಪನ್ ಆಗ್ತಿದ್ದಾಗೇನೆ ಪೇಷಂಟ್ ರಿಜಿಸ್ಟರ್ ಅಂತ ಇರುತ್ತದೆ, ಇಂಗ್ಲಿಷ್ನಲ್ಲಿದೆ, ಸದ್ಯಕ್ಕೆ ಕನ್ನಡ ಭಾಷೆನಲ್ಲಿಲ್ಲ. ಪೇಷಂಟ್ ರಿಜಿಸ್ಟ್ರೇಷನ್ ಅಂತ ಇರುತ್ತೆ, ಲಾಗಿನ್ ಅಂತ ಇರುತ್ತೆ ಸರ್. ಈ ಪೇಷಂಟ್ ರಿಜಿಸ್ಟ್ರೇಷನಲ್ಲಿ ಪೇಷಂಟ್ಸ್ ಏನು ಮಾಡಬೇಕು ಅಂತಂದರೆ ಯಾವುದೇ ಕಾಯಿಲೆ ಇರಲಿ, ಕೋವಿಡ್ ಇರಲಿ ಅಥವಾ ಕೋವಿಡ್ ಏತರ ಇರಲಿ, ಅವರ ಮೊಬೈಲ್ ನಂಬರ್ನ ಅದರೊಳಗಡೆ ಎಂಟ್ರಿ ಮಾಡಬೇಕು. ಮೊಬೈಲ್ ಎಂಟ್ರಿ ಮಾಡ್ತಿದ್ದಾಗೇನೆ ಅವ್ರಿಗೊಂದು ಒ ಟಿ ಪಿ ಬರುತ್ತೆ, ಒನ್ ಟೈಮ್ ಪಾಸ್ವರ್ಡ್, ಒಂದು 4 ಡಿಜಿಟ್ ನಂಬರ್ ಬರ್ತದೆ. ಆ ನಂಬರ್ನ ಎಂಟ್ರಿ ಮಾಡ್ತಿದ್ದಾಗೇನೆ ಆ ಕಂಪ್ಲೀಟ್ ಆ ಪೇಷಂಟ್ ಹೆಸರು, ಅವರು ಏಜು, ಆಮೇಲೆ ಅಡ್ರೆಸ್ನ ಭರ್ತಿ ಮಾಡ್ಬೋದು. ಹಾಗೇನೆ ಅವ್ರಿಗೆ ಈಗಾಗಲೇ ಬೇರೆ ಕಡೆ ತೋರಿಸಿ ಅಥವಾ ಅವ್ರದ್ದು ಲ್ಯಾಬ್ ರಿಪೋರ್ಟು ಅಥವಾ ಬೇರೆ ರಿಪೋರ್ಟ್ ಏನಾದ್ರು ಇದ್ರೆ ಅದರದ್ದು ಫೋಟೋ ತೆಗೆದು ಅದನ್ನು ಕೂಡ ಅಪ್ಲೋಡ್ ಮಾಡ್ಬೋದು ಸರ್. ಅಪ್ಲೋಡ್ ಮಾಡಿದ್ಮೇಲೆ ಅದು ಡಾಕ್ಟರ್ಸ್ಗೆ ಹೋಗುತ್ತೆ. ಆ ಪೇಷಂಟ್ ನೆಕ್ಸ್ಟು ಲಾಗಿನ್ ಅಂತ ಬರ್ತದೆ. ಆ ಲಾಗಿನ್ ಅಂತ ಬಂದಾಗ ಆ ಲಾಗಿನ್ ಪೇಷಂಟ್ ಏನು ಮಾಡಬೇಕು, ಮತ್ತೆ ಪೇಷಂಟ್ನ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿ ಅವರು ಏನು ಒ ಟಿ ಪಿ ಬಂದಿರುತ್ತೆ ಅದನ್ನು ಪಾಸ್ವರ್ಡ್ ಅಂತ ನಾವು ಟ್ರೀಟ್ ಮಾಡ್ತೀವಿ. ಆ ಪಾಸ್ವರ್ಡ್ ಹೊಡೆದ್ರೆ ಡೈರೆಕ್ಟಾಗಿ ಪೇಷಂಟ್ ಆಲ್ರೆಡಿ ಡಾಕ್ಟರ್ಸ್ ಹತ್ರ ಡಾಕ್ಟರ್ಸ್ ಅವೈಲೇಬಲ್ ಇದ್ದರೆ ಇಮ್ಮಿಡಿಯೇಟಾಗಿ ಕಾಲ್ ನೌ ಅಂತ ಬರುತ್ತೆ, ಅಂದರೆ ಕರೆ ಮಾಡಿ ಅಂತ, ಅಥವಾ ಯು ಆರ್ ಇನ್ ಕ್ಯೂ ಅಂತ ಬರ್ತದೆ. ವೆರಿ ಸಿಂಪಲ್, ಕ್ಯೂ ಅಂತ ಬಂದರೆ ಕ್ಯೂ ನಂಬರ್ ತೋರಿಸುತ್ತೆ, ನೀವು 7ನೇ ಕ್ಯೂನಲ್ಲಿದ್ದೀರಾ 8ನೇ ಕ್ಯೂನಲ್ಲಿದ್ದೀರಾ ಅಂತ ಹಿಂಗೆ ಹೇಳುತ್ತೆ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ರೆ ನಿಮ್ಗೊಂದು SMS ಬರ್ತದೆ, ಅಥವಾ ನೀವು ಕಾಯ್ತಾ ಇದ್ರೆ ನೀವು ಡೈರೆಕ್ಟಾಗಿ ಪೇಷಂಟ್ ಡಾಕ್ಟರ್ ಸಂಪರ್ಕಕ್ಕೆ ಬರ್ತಾರೆ. ಪೇಷಂಟ್ಗೆ ರಿಂಗ್ ಆಗುತ್ತೆ, ರಿಂಗ್ ಆಗ್ತಿದ್ದಂಗೆ ಪೇಷಂಟ್ ಗ್ರೀನ್ ಬಟನ್ ಒತ್ತಿದ್ರೆ, ಆ ಸ್ಕ್ರೀನ್ ಮೇಲೆ ಕಾಣಿಸೋಂತಹ ಗ್ರೀನ್ ಬಟನ್ ಒತ್ತಿದ್ರೆ ನೇರವಾಗಿ ವಿಡಿಯೋ ಮುಖಾಂತರ ಡಾಕ್ಟರ್ನ ಸಂಪರ್ಕ ಮಾಡ್ಬೋದು, ಮಾತಾಡ್ಬೋದು. ನೀವು ಅಪ್ಲೋಡ್ ಮಾಡಿರೋ ರಿಪೋರ್ಟ್ನೆಲ್ಲ ಅವ್ರು ನೋಡ್ತಾರೆ, ಕೊನೆಗೆ ಚಿಕಿತ್ಸೆ ನೀಡ್ತಾರೆ. ಈ ಚಿಕಿತ್ಸೆ ನೀಡಿದ ಚಿಕಿತ್ಸೆ ಪೇಷಂಟ್ ಮೊಬೈಲ್ಗೆ ಸ್ಕ್ರೀನಲ್ಲೇ ಬರುತ್ತೆ, ಅದನ್ನು ತೋರಿಸಿ ಅವರು ಫಾರ್ಮಸಿಸ್ಟ್ ಅಥವಾ ಅಲ್ಲೇ ಹತ್ತಿರದಲ್ಲಿರ್ತಕ್ಕಂತಹ ಪ್ರಾಥಮಿಕ ಆರೋಗ್ಯ ಕೇಂದ್ರ ಗೌರ್ಮೆಂಟ್ ಕೇಂದ್ರದಲ್ಲಿ ಮಾತ್ರೆಗಳಿದ್ರೆ ಅಲ್ಲೇ ಕೂಡ ಉಚಿತವಾಗಿ ಪಡೆಯಬಹುದು. ಈ ಸಂಪೂರ್ಣ ಕ್ರಿಯೆ ಉಚಿತ ಸರ್, ಸಂಪೂರ್ಣವಾಗಿ ಉಚಿತವಾಗಿ ನಡೆಯುವಂತಹ ಒಂದು ಈ ಸಂಜೀವಿನಿ ಅನ್ನುವಂಥದ್ದು ಒಂದು ಅರ್ಥದಲ್ಲಿ ನಮ್ಮ ಎಲ್ಲ ರೀತಿಯ ರೋಗಿಗಳಿಗೆ ಸಂಜೀವಿನಿಯಾಗಿದೆ ಅಂತಲೇ ಹೇಳ್ಬೋದಲ್ಲ ಡಾಕ್ಟರ್ ಅರುಣ್ ಕುಮಾರ್ ಅವರೇ? ಹೌದು ಸರ್, ಇದರೊಳಗೆ ಎಷ್ಟು ಸುಲಭ ಇದೆ ಅಂತಂದರೆ ನಾನು ಇಷ್ಟು ಹೇಳಿದ್ದೆಲ್ಲ ಅಲ್ಲಿಗೆ ನಿಮಗೆ ತಾನಾಗೇ ಅರಿವಾಗ್ತಾ ಬರುತ್ತೆ. ಅದು ನೋಡ್ತಾ ಇದ್ರೆ ಆ ಸ್ಕ್ರೀನಲ್ಲೇ ಸೆಲ್ಫ್ ಎಕ್ಸ್ಪ್ಲನೇಟ್ರಿ, ತಾನಾಗೇ ಅದು ಅರ್ಥ ಆಗುತ್ತೆ. ಅವರು ಮೊದಲನೇದಾಗ ಏನಂತಂದ್ರೆ ನಿಮಗೆ ಎಲ್ಲ ಭಾಷೆನಲ್ಲೂ ಸಿಗುತ್ತಿದ್ದು, ನೀವು ಕರ್ನಾಟಕ ಸೆಲೆಕ್ಟ್ ಮಾಡಿದ್ರೆ ಕನ್ನಡ ಭಾಷೆಯಲ್ಲಿ ನಮ್ಮ ಸರ್ಕಾರದಿಂದ ನೋಂದಣಿ ಆಗಿರುವ ವೈದ್ಯರು ಇರ್ತಾರೆ, ಅವರು ನಿಮಗೆ ಸಂಪರ್ಕಕ್ಕೆ ಬರ್ತಾರೆ. ನೀವು ಸ್ಪೆಷಾಲಿಟಿಗೆ ಹೋಗ್ಬೋದು, ಜನರಲ್ ಕನ್ಸಲ್ಟೇಷನ್ ಹೋಗ್ಬೋದು, MBBS ಬೇಕಾದ್ರೆ MBBS, ಅಥವಾ ನಿಮಗೆ ಸ್ಪೆಷಾಲಿಟಿ ಬೇಕು ಅಂತಂದ್ರೆ ಆರ್ಥೋಪೆಡಿಕ್ಸ್ ಇರ್ಬೋದು, ENT ಇರ್ಬೋದು, ಕಣ್ಣಿಂದ ಇರ್ಬೋದು, ಅಥವಾ ಮತ್ತೊಂದು ವಿಶೇಷ ತಜ್ಞತೆ ಇರ್ಬೋದು,
ನಿಮಗೆ ಸಂಬಂಧಪಟ್ಟ ತಜ್ಞತೆಗೆ ಸಂಬಂಧಪಟ್ಟಾಗನೇ ನೀವು ಆಯ್ಕೆ ಮಾಡ್ಕೋಬಹುದು. ಕೋವಿಡ್ ಸಂದರ್ಭ ಅಂತಲ್ಲ, ಕೋವಿಡ್ ಏ ತರ ಪೇಷಂಟ್ಗಳು ಕೂಡ ಕಾಲ್ ಮಾಡೋದಕ್ಕೆ ಅವಕಾಶ ಇದೆ ಡಾಕ್ಟರ್ ಅನಂತಕುಮಾರ್ ಅವರಿಗಿದ್ರೆ? ಹೌದು ಸರ್, ಯಾಕೆಂತಂದ್ರೆ ಈಗೆಲ್ಲ ಕೋವಿಡ್ ಇದ್ದು ಲಾಕ್ಡೌನ್ ಎಲ್ಲ ಆಗಿರೋದ್ರಿಂದ ಪೇಷಂಟ್ ಪ್ರಯಾಣ ಮಾಡಕ್ ಆಗೋದಿಲ್ಲ. ಒಂದು ಅಕಸ್ಮಾತ್ ಆಸ್ಪತ್ರೆಗೆ ಹೋದ್ರೆ, ಸಣ್ಣ ಪುಟ್ಟ ಕಾಯಿಲೆಗೆ ಆಸ್ಪತ್ರೆಗೆ ಹೋದ್ರೆ, ಈ ಕೋವಿಡ್ ರೋಗಿಗಳೇನಾರ ಸಂಪರ್ಕಕ್ಕೆ ಬಂದ್ರೆ ಅಲ್ಲಿ ಇವರಿಗೆ ಕೋವಿಡ್ ಕೂಡ ಬರೋ ಸಾಧ್ಯತೆ ಇರ್ತದೆ. ಸೊ ಹಾಗಾಗಿ ಇದು ಅವಾಯ್ಡ್ ಮಾಡಬಹುದು. ಒಂದು ಎರಡನೇದೇನಂತಂದ್ರೆ, ಈಗ ಸಂಪೂರ್ಣ ಉಚಿತ, ಆಮೇಲೆ ತಜ್ಞರಿಂದಾನೇ ನಿಮಗೆ ಕನ್ಸಲ್ಟೇಷನ್ ಸಿಕ್ಕುತ್ತೆ. ಈಗೇನಾಗುತ್ತೆ, ಎಷ್ಟೋ ಜನ ಪೇಷಂಟ್ಸ್ಗೆ ಅವರು ಹೋಗ್ತಾ ಇರೋ ವೈದ್ಯರು ನೈಜ ವೈದ್ಯರ ಅಥವಾ ನಾಟಿ ವೈದ್ಯರ ಅಥವಾ ಏನು ಗೊತ್ತಿರಲ್ಲ, ಕ್ಲಿನಿಕ್ ಹೆಸರು ಹಾಕೊಂಡಿರ್ತಾರೆ, ಅವ್ರಿಗೆ ಸರಿಯಾದ ಸಲಹೆ ಸಿಗುತ್ತಾ ಇಲ್ವೋ ಗೊತ್ತಿರಲ್ಲ. ಇದರಲ್ಲಾದ್ರೆ ಈ ಸಂಜೀವಿನಿ ಮುಖಾಂತರ ಆದರೆ ನಮ್ಮ ನೋಂದಣಿಯಾದ ವೈದ್ಯರೇ ಸ್ಪೆಷಲಿಸ್ಟ್ಗಳು ನೋಡಿ, ಸ್ಪೆಷಲಿಸ್ಟ್ಗಳು ಸಿಗೋದು ಕಷ್ಟ. ನೀವು ಹೊರಗಡೆ ಹೋಯ್ತು ಅಂತಂದ್ರೆ 300-400 ರೂಪಾಯಿ ಬರೀ ಒಂದು ಕನ್ಸಲ್ಟೇಷನ್ಗೆ ತಗೋತಾರೆ ಸ್ಪೆಷಲಿಸ್ಟ್. ಇಲ್ಲಿ ನಿಮಗೆ ಉಚಿತ, ಆಮೇಲೆ ನೀವು ಪ್ರಯಾಣ ಮಾಡೋದು ಬೇಕಾಗಿಲ್ಲ, ಇತರೆ ಕಾಯಿಲೆಗಳನ್ನ ಬರ್ಸ್ಕೊಳ್ಳೋದು ಅವಶ್ಯಕತೆ ಇರೋದಿಲ್ಲ. ನಿಮ್ಮ ಪ್ರಯಾಣದ ಖರ್ಚು, ನಿಮ್ಮ ಜೊತೆಗೆ ಇನ್ನೊಬ್ರು ಬರಬೇಕು. ಅದೇ ಒಂದೇ ಒಂದು ಸಮಸ್ಯೆ ಅಂದರೆ, ಅವ್ರ ಹತ್ರ ಒಂದು ಸ್ಮಾರ್ಟ್ ಫೋನ್ ಇರಬೇಕಾಗ್ತದೆ, ಇಂಟರ್ನೆಟ್ ಕನೆಕ್ಷನ್ಸ್ ಇರಬೇಕಾಗುತ್ತೆ. ಈಗ ಗ್ರಾಮೀಣ ಭಾಗದಲ್ಲೂ ಎಲ್ಲ ಕಡೆ ವ್ಯಾಟ್ಸಪ್ ಯೂಸ್ ಮಾಡ್ತಾರೆ, ಎಲ್ಲರ ಹತ್ರನು ಇಂಟರ್ನೆಟ್ ಕನೆಕ್ಷನ್ ಇರೋದ್ರಿಂದ ಇದನ್ನ ಸಂಪೂರ್ಣವಾಗಿ ಅವರು ಬಳಸ್ಕೋಬಹುದು. ಡಾಕ್ಟರ್ ಡಿ ಪಿ ಅರುಣ್ಕುಮಾರ್ ಅವರೇ, ಇಲ್ಲಿ ಬಹಳ ಮುಖ್ಯವಾದಂತಹ ಒಂದು ಅಂಶವನ್ನ ಪ್ರತಿಯೊಬ್ಬರು ಗಮನಿಸಲೇಬೇಕಾದಂತಹದ್ದು, ಈಗ ಕೋವಿಡ್ ಸಂದರ್ಭ ಇರೋದ್ರಿಂದ ನಾನ್ ಕೋವಿಡ್ ಪೇಷಂಟ್ಗಳಿಗೆ ಆಸ್ಪತ್ರೆಯ ಸಮಸ್ಯೆ ಆಗ್ತಿದೆ, ವೈದ್ಯರ ಹತ್ರ ಹೋಗೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇರುವಂತ ಸಮಯದಲ್ಲಿ ಇದು ಅವರಿಗೆ ಬಹಳ ಅನುಕೂಲತೆಯನ್ನು ಒದಗಿಸ್ಕೊಡುವಂತ ಅವಕಾಶ ಅಲ್ವಾ? ಅಷ್ಟೇ ಅಲ್ಲ ಸರ್, ಈಗ ಕೋವಿಡ್ ಸಂದರ್ಭ ಮನೆಯಲ್ಲೇ ಇರ್ತಾರಲ್ಲ, ಕೋವಿಡ್ ಬಂದಿರುತ್ತೆ ಅವ್ರಿಗೆ ತೀವ್ರ ತರದ ಅಥವಾ ಲಕ್ಷಣಗಳು ಇರಲ್ಲ, ತೊಂದರೆ ಇರಲ್ಲ, ಮನೆಯಲ್ಲೇ ಇರ್ತಾರಲ್ಲ, ಅವರು ಡೈಲಿ ಫಾಲೋ ಅಪ್ ಕೂಡ ಪ್ರತಿ ದಿವಸ ವೈದ್ಯರನ್ನ ಕರೆ ಮಾಡಿ ನನ್ನ ಆಕ್ಸಿಜನ್ ಈ ತರ ಇದೆ, ನನ್ಗೆ ಈ ತರ ಇದೆ, ನಾನು ಓಕೆನಾ ಅಂತನೂ ಕೂಡ ಅವರು ಆರೈಕೆ ಪಡ್ಕೋಬಹುದು. ನಾನು ಯಾವ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು ಅಂತ ನಿಮ್ಮ ಒಂದು ಟೋಕನ್ ಬೇಸಿಸ್ ನಲ್ಲಿ ಕ್ಯೂದಲ್ಲಿ ಇರ್ತಾರೆ, ಇಲ್ಲ ನೇರವಾಗಿ ಸಿಗೋ ಸಾಧ್ಯತೆ ಇರೋದ್ರಿಂದ. ಹೌದು, ನಮ್ಮ ಕೇಳಿದ್ರೆ ಹೇಳ್ಬೋಣ, ರಾಜ್ಯದಾದ್ಯಂತ ಈ ಒಂದು ಸ್ಕೀಮ್ ಅಲ್ಲಿ ಎಷ್ಟು ಜನ ವೈದ್ಯರು ಅವರಿಗೆ ಅವೈಲಬಿಲಿಟಿ ಇದ್ದಾರೆ? ಪ್ರತಿನಿತ್ಯ ಪ್ರತಿ ಒಂದು ಗಿವನ್ ಪಾಯಿಂಟ್ ಆಫ್ ಟೈಮ್ ನಲ್ಲಿ 30-40 ವೈದ್ಯರು ಇರ್ತಾರೆ. ನಮ್ಮಲ್ಲಿ 3,000 ವೈದ್ಯರುಗಳು ನೋಂದಣಿಯಾಗಿದ್ದಾರೆ, ಎಲ್ಲ ನಮ್ಮ ಸರ್ಕಾರಿ ವೈದ್ಯರೇ, ಎಲ್ಲ ಸರ್ಟಿಫೈಡ್. ಇನ್ನೊಂದು ಏನಂತಂದ್ರೆ, ರೊಟೇಷನ್ ಮೇಲೆ ಹಾಕ್ತೀವಿ, ಪಾಳಿ ಮೇಲೆ. ಇವತ್ತು ಆರ್ಥೋಪೆಡಿಕ್ ಸರ್ಜನ್ ಇವತ್ತು ಬೇರೆ ಬೇರೆ ಜಿಲ್ಲೆನಲ್ಲಿಂದ ಒಬ್ಬೊಬ್ಬರನ್ನ ಹಾಕಿರ್ತೀವಿ, ಒಂದೊಂದು ಹಾಸ್ಪಿಟಲ್ ಇಂದ ಒಬ್ಬೊಬ್ಬರನ್ನ ಹಾಕಿರ್ತೀವಿ. ಆತರ ಪಾಳಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 9-9:30 ಉಚಿತವಾಗಿ ಕನ್ಸಲ್ಟೇಷನ್ ಸಿಕ್ಕುತ್ತೆ. ಡಾಕ್ಟರ್ ಅರುಣ್ಕುಮಾರ್ ಅವರ, ಉಚಿತವಾಗಿ ಕನ್ಸಲ್ಟೇಷನ್ ಸಿಗೋದು ಒಂದು. ಇತ್ತೀಚಿನ ದಿನದಲ್ಲಿ ಇನ್ನೊಂದು ಪರಿಪಾಠ ಬಂದಿದೆ, ಯಾವುದೇ ಒಂದು ರೋಗ ಬಂತು ಅಂತಂದ್ರೆ ಆ ಟೆಸ್ಟ್ ರಿಪೋರ್ಟ್ ಅನ್ನು ಹಿಡ್ಕೊಂಡು ಫಸ್ಟ್ ಒಪಿನಿಯನ್, ಸೆಕೆಂಡ್ ಒಪಿನಿಯನ್, ಥರ್ಡ್ ಒಪಿನಿಯನ್ ಅಂತೆಲ್ಲ ಕೇಳ್ತಾರಲ್ಲ, ಅದಕ್ಕೂ ಇದು ಅನುಕೂಲ ಆಗುತ್ತಲ್ವಾ? ಖಂಡಿತ ಸರ್, ಅವರು ಸೆಕೆಂಡ್ ಒಪಿನಿಯನ್ ಥರ್ಡ್ ಒಪಿನಿಯನ್ ತಗೊಳ್ಳೋದು ಬಹಳ ಬಹಳ ಉತ್ತಮ, ಅದು ತಪ್ಪೇನಿಲ್ಲ. ಉಚಿತವಾಗಿ ಸಿಗೋದ್ರಿಂದ ಇಲ್ಲೇ ತಗೋಬಹುದು ಅವರು. ಹೇಗೆ ಅಂತಂದ್ರೆ, ಯಾರ ಜೊತೆ ಮಾತಾಡದೆ, ಅವ್ರದ್ದು ರಿಜಿಸ್ಟರ್ ನಂಬರ್ ಏನು, ಪ್ರತಿಯೊಂದು ದಾಖಲೆ ಆಗುತ್ತೆ. ಅಂದ್ರೆ ಪೇಷಂಟ್ಗೆ ನಿಮ್ಗೆ ಸಿಕ್ಕುತ್ತೆ, ಪೇಷಂಟ್ ಸಿಗ್ನೇಚರ್, ಡಾಕ್ಟರ್ ಸಿಗ್ನೇಚರ್ ಇರತಕ್ಕಂತ ಪ್ರಿಸ್ಕ್ರಿಪ್ಷನ್ ಸಿಗುತ್ತೆ, ಅವ್ರ ಹೆಸರು, ಅವ್ರ ನೋಂದಣಿ ಸಂಖ್ಯೆ, ಯಾರ ಜೊತೆ ಮಾತಾಡೋದನ್ನು ಕೂಡ ಸಿಕ್ಕುತ್ತೆ ಪೇಷಂಟ್ಗೆ. ಇಲ್ಲಿ ನೀವು ಆಪ್ ಅನ್ನ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಒಂದ್ ಮಾತನ್ನ ಹೇಳ್ತಾ ಇದ್ರಿ, ಹಾಗೇನೆ ನಿಮ್ಮ ಒಂದು ಈ ಸಂಜೀವಿನಿ ಓಪಿಡಿ .in ಅಂತ ಒಂದು ವೆಬ್ಸೈಟ್ ಕೂಡ ಇದ್ಬೇಕಲ್ವಾ? ಹೌದು ಹೌದು, ವೆಬ್ಸೈಟ್ ಇದೆ, ವೆಬ್ ಅಲ್ಲೂ ಕೂಡ, ಅಂದ್ರೆ ಕಂಪ್ಯೂಟರ್ ಮುಖಾಂತರ ಕೂಡ ವೆಬ್ಸೈಟ್ ಮುಖಾಂತರ ಕನ್ಸಲ್ಟೇಷನ್ ಮಾಡಬಹುದು. ಅವ್ರ ಹತ್ರ ಲ್ಯಾಪ್ಟಾಪ್ ಕಂಪ್ಯೂಟರ್ ಇದ್ರೆ ಅದ್ರ ಮುಖಾಂತರ ಮಾಡಬಹುದು, ಅಥವಾ ಮೊಬೈಲ್ ಇದ್ರೆ, ಸ್ಮಾರ್ಟ್ ಫೋನ್ ಮೊಬೈಲ್ ಇದ್ರೆ ಸಾಕು, ಇಂಟರ್ನೆಟ್ ಕನೆಕ್ಷನ್ ಇರಬೇಕು, ಪೇಷಂಟ್ ಅವರಾಗೆ ಮಾಡಬಹುದು. ಈಗ ಒಬ್ಬನು ನೋಂದಾವಣಿ ಮಾಡ್ಕೋತಾನೆ ಅಂತ ಇಟ್ಕೋಣ, ನಾನು ಅವರ ಮನೆಯಲ್ಲಿ ಇನ್ನು 4 ಜನರಿಗೆ ಯಾವುದೇ ರೀತಿಯ ಸಮಸ್ಯೆ ಬಗ್ಗೆ ಪ್ರಶ್ನೆ ಕೇಳಬೇಕು ಅಂತಿದ್ರೆ, ಅವ್ರು ಆ ಲಾಗಿನ್ ಅಲ್ಲೇ ಅವರದ್ದನ್ನು ಕೇಳಬಹುದಾ? ಸಪರೇಟ್ ಪ್ರಿಸ್ಕ್ರಿಪ್ಷನ್ ಬರೋದಿಲ್ಲ. ಹಾಗಾಗಿ ಏನ್ ಮಾಡ್ಬೇಕು ಅಂತಂದ್ರೆ, ಫಸ್ಟ್ ಈಗ ಒಬ್ಬರು ಪೇಷಂಟ್ ಅವರು ಕನ್ಸಲ್ಟೇಷನ್ ಮಾಡಿ ಮುಗಿಸಿದ ಮೇಲೆ ಕಾಲ್ ಕಟ್ ಆಗುತ್ತೆ, ಆಟೋಮೆಟಿಕ್ ಆಗಿ ನಿಮ್ಗೆ ಪ್ರಿಸ್ಕ್ರಿಪ್ಷನ್ ಬರುತ್ತೆ. ಆ ನಂತರ ನೀವು ಮತ್ತೊಮ್ಮೆ ಇನ್ನೊಬ್ರು ಪೇಷಂಟ್ ನ ಕನ್ಸಲ್ಟ್ ಮಾಡ್ಬೇಕು ಅಂತಂದ್ರೆ, ಇನ್ನೂ ಒಂದು ಸಲ ಸೇಮ್ ಮೊಬೈಲ್ ನಂಬರ್ ಇಂದ ಎಂಟ್ರಿ ಮಾಡಿ ಇನ್ನೊಂದು OTP ಪಡೆದು ನಿಮಗೆ ಯಾವ ಸ್ಪೆಷಾಲಿಟಿ ಬೇಕೋ ಆ ಸ್ಪೆಷಾಲಿಟಿನ ಸೆಲೆಕ್ಟ್ ಮಾಡಿಕೊಂಡು ಆ ಪೇಷಂಟ್ ಹೆಸರನ್ನ ರಿಜಿಸ್ಟರ್ ಮಾಡಿ ಅಡ್ರೆಸ್ ಎಲ್ಲ ಮತ್ತೆ ಟೈಪ್ ಮಾಡಬೇಕಾಗುತ್ತೆ ಸಪ್ರೇಟ್ ಆಗಿ. ಯಾಕಂದ್ರೆ ನೀವು ಒಂದ್ಸಲ ಕನ್ಸಲ್ಟೇಷನ್ ಮಾಡ್ಬೇಕಾದ್ರೆ ಯಾವ ರೋಗಿ ಹೆಸರು ಮಾಡಿರ್ತೀರೋ ಅವ್ರಿಗೆ ಮಾತ್ರ ಬರ್ತದೆ. ಇದು ಫೋನ್ ತರ ಅವ್ರೊಂದ್ಸಲ ಮಾತಾಡಿ ಇವ್ರೊಂದ್ಸಲ ಮಾತಾಡಿ ಆ ತರ ಮಾತಾಡಕ್ ಪ್ರಿಸ್ಕ್ರಿಪ್ಷನ್ ಬರೋದಿಲ್ಲ. ಅದು ಒಬ್ಬೊಬ್ಬ ಪೇಷಂಟ್ಗೆ ಒಂದೊಂದ್ಸಲ ಸಪ್ರೇಟ್ OTP ಬರುತ್ತೆ, ಸಪರೇಟ್ ಆಗಿ ಲಾಗಿನ್ ಆಗುತ್ತೆ. ಒಂದು ಡಾಕ್ಟರ್ ಅರುಣ್ ಕುಮಾರ್ ಅವರು, ಇಲ್ಲಿ ಒಂದು ಕುತೂಹಲಕ್ಕಾಗಿ ಕೇಳ್ತೀನಿ, ಈ ಸೌಲಭ್ಯವನ್ನು ಇದುವರೆಗೆ ಎಷ್ಟು ಜನ ತಗೊಂಡಿದ್ದಾರೆ? ಸರ್, ಕರ್ನಾಟಕದಲ್ಲಿ 9,76,000 ಜನ ತಗೊಂಡಿದ್ದಾರೆ ಇದುವರೆಗೆ. ಇದುವರೆಗೆ ನಾವೇ ಇಡೀ ಭಾರತದಲ್ಲಿ 2ನೇ ಸ್ಥಾನದಲ್ಲಿ ಇದೀವಿ ಉಪಯೋಗ ಪಡೆದವರಲ್ಲಿ. ಇದು ಇನ್ನೂ ಅರಿವು ಆಗ್ಬೇಕು ಪಬ್ಲಿಕ್ಗೆ. ಇದು ಅತ್ಯಂತ
ಉಚಿತ ಸುಲಭ ಯಾವುದೇ ತೊಂದರೆ ಇಲ್ಲದಾಗೆ ಕ್ವಾಲಿಟಿ ಟ್ರೀಟ್ಮೆಂಟ್ ಸಿಕ್ಕುತ್ತೆ ಸರ್. ಇನ್ನೊಂದು ಕುತೂಹಲಕ್ಕಾಗಿ ಕೇಳ್ತೇನೆ ಡಾಕ್ಟರ್ ಅರುಣ್ಕುಮಾರ್ ಅವರೇ, ಇಲ್ಲಿ ಕೇವಲ ಅಲೋಪತಿ ಮಾತ್ರ ಸಿಗುತ್ತಾ ಇಲ್ಲ ಬೇರೆ ಬೇರೆ ವೈದ್ಯಕೀಯ ವಿಭಾಗದವರು ಸಿಗ್ತಾರಾ? ಸದ್ಯಕ್ಕೆ ಅಲೋಪತಿ ಮಾತ್ರ ಸಿಗ್ತಾ ಇದೆ ಸರ್. ನಾವು ಈ ವರ್ಷ ಆಯುರ್ವೇದಿಕ್ ಕೂಡ ಆಮೇಲೆ ನಿಮ್ಯಾನ್ಸ್ ಅವ್ರ ಜೊತೆಗೆ ಸೈಕ್ಯಾಟ್ರಿ, ಈಗಲೂ ನಮ್ಮಲ್ಲಿ ಸೈಕ್ಯಾಟ್ರಿಸ್ಟ್ ಇದ್ದಾರೆ ಕನ್ಸಲ್ಟೇಷನ್ ಅಲ್ಲಿ, ಬಟ್ ಅವರ ಸಂಖ್ಯೆ ಕಡಿಮೆ ಇರೋದ್ರಿಂದ ಜನ ಜಾಸ್ತಿ ಬಯಸಿದ್ರೆ ಅದಕ್ಕೆ ಲೋಡ್ ಇರೋ ಆಗೋದಿಲ್ಲ, ಕ್ಯೂನಲ್ಲಿ ಜಾಸ್ತಿ ಇರೋ ಪೇಷಂಟ್ಸ್ ಇರ್ತಾರೆ. ಅದಕ್ಕೋಸ್ಕರ ನಾವು ನಿಮ್ಯಾನ್ಸ್ ಜೊತೆಗೂ ಕೂಡ ಸಂಪರ್ಕ ಮಾಡಿದೀವಿ. ಅವರು ಬಹಳ ಉತ್ಸುಕರಾಗಿ ಅವರ ವೈದ್ಯರುಗಳನ್ನ ಕೂಡ ಇದರೊಳಗಡೆ ಇನ್ವಾಲ್ವ್ ಮಾಡ್ತಾ ಇದ್ದಾರೆ. ಆಯುಷ್ ಡೆಂಟಲ್ಲೂ ಕೂಡ ಸೇರಿಸಬೇಕು ಅಂತ ನಾವು. ಇದು ಮುಂದಿನ ದಿನಗಳಲ್ಲಿ ಬರಬಹುದು. ಈಗ ಒಂದು ಅರ್ಥದಲ್ಲಿ ನಮ್ಮ ಬೆಂಗಳೂರಿನಂತ ಜಾಗದಲ್ಲಿ ಪಿ ಎಚ್ ಸಿ ಎಲ್ಲಿದೆ ಅಂತ ಹುಡುಕೋದೇ ಕಷ್ಟ. ಹಳ್ಳಿಗಳಲ್ಲಿ ಪಿ ಎಚ್ ಸಿ ಇರುತ್ತೆ, ಆದರೆ ಈಗ ಕೋವಿಡ್ ಪ್ಯಾಂಡಮಿಕ್ ಸಿಚುವೇಶನ್ ಇರೋದರಿಂದ ಅವರಿಗೆ ಸುಲಭವಾಗಿ ಎಲ್ಲ ನುರಿತ ವೈದ್ಯರು ಸಿಗ್ತಾರೆ ಅಂತ ಗ್ಯಾರಂಟಿ ಇರೋದಿಲ್ಲ. ಆದ್ರೆ ನಿಮ್ಮ ಈ ಸಂಜೀವಿನಿಯಲ್ಲಿ ಎಲ್ಲರೂ ಸಿಗ್ತಾರೆ? ಖಂಡಿತ ಸರ್, ಹಳ್ಳಿನಲ್ಲಿ ಸ್ಪೆಷಲಿಸ್ಟ್ ಸಿಗದೇ ಇರಬಹುದು, ಆದ್ರೆ ಈ ಸಂಜೀವಿನಿಯಲ್ಲಿ ಸಿಗ್ತಾರೆ. ಡಾಕ್ಟರು ಕನ್ಸಲ್ಟೆನ್ಸಿಯನ್ನು ಮಾಡ್ತಾರೆ. ಅರ್ಜೆಂಟ್ ಆಗಿ ಏನಾದರೂ ಆಪರೇಷನ್ ಅಥವಾ ಟ್ರೀಟ್ಮೆಂಟ್ ಬೇಕು ಅಂತಂದ್ರೆ ಅದಕ್ಕೆ ಹೇಗೆ ಸಹಾಯವನ್ನು ಈ ಸಂಜೀವಿನಿ ಕೊಡುತ್ತೆ? ಇದೇ ಬಹಳ ಇಂಪಾರ್ಟೆಂಟ್ ಪ್ರಶ್ನೆ. ಕೆಲವ ರೋಗಿಗಳಿಗೆ ಏನಾಗಿರುತ್ತೆ, ಇದೇನೋ ಒಂದು ಸಣ್ಣ ಕಾಯಿಲೆ ಅಂತ ಭಾವನೆಯಲ್ಲಿ ಸುಮ್ಮನೆ ಇದ್ಬಿಡ್ತಾರೆ. ಆ ರೋಗ ಉಲ್ಬಣ ಆಗಿ ತೊಂದರೆಗೀಡಾದಾಗ ಆಪರೇಷನ್ ಮತ್ತೊಂದಕ್ಕೆ ಹೋಗ್ತಾರೆ. ಅಂತ ರೋಗಗಳೇನಾರು ಇದ್ರೆ ಈ ಸಂಜೀವಿನಿ ಮುಖಾಂತರ ಮಾತಾಡಬೇಕಾದ್ರೆ ಡಾಕ್ಟರ್ಗೆ ಗೊತ್ತಾಗುತ್ತೆ ಇದು ಸೀರಿಯಸ್ ಇದೆಯಾ ಅಥವಾ ಪರವಾಗಿಲ್ವಾ ಅಂತ. ಸೀರಿಯಸ್ ಇದ್ರೆ ಈ ಸಂಜೀವಿನಿ ಮುಖಾಂತರನೇ ಡಾಕ್ಟರ್ ಹೇಳ್ತಾರೆ ಇಮ್ಮಿಡಿಯೇಟ್ ಆಗಿ ಅಡ್ಮಿಟ್ ಆಗಬೇಕು, ನೀವು ಕಾಯಬಾರ್ದು. ಯಾಕೆಂತಂದ್ರೆ ನಾನೇ ಒಂದು ಉದಾಹರಣೆ ಕೊಡ್ತೀನಿ. ನಮ್ಮ ಒಬ್ಬರು ಡ್ರೈವರ್, ಟ್ಯಾಕ್ಸಿ ಡ್ರೈವರ್ಗೆ ಈ ಸಂಜೀವಿನಿ ಬಳಸಿದ್ದಾರೆ. ಆ ಈ ಸಂಜೀವಿನಿ ಬಳಸಿದಾಗ ಅವ್ರಿಗೆ ಹೇಳಿದ್ದಾರೆ ಡ್ರೈವರ್ಗೆ ಇಮ್ಮಿಡಿಯೇಟ್ ಆಗಿ ನೀನು ಅಡ್ಮಿಟ್ ಆಗ್ಬೇಕಪ್ಪ ಅಂತ. ಆ ಅಡ್ಮಿಟ್ ಆದ ಪೇಷಂಟ್ ಅವರೇ ಬಂದು ಹೇಳಿದ್ರು ನಮಗೆ, ಸರ್ ನನಗೇನಾದ್ರು ಈ ಸಂಜೀವಿನಿ ಉಪಯೋಗಿಸ್ಕೊಂಡು ನಾನು ಅವತ್ತು ಹೋಗಿರ್ಲಿಲ್ಲ ಹಾಸ್ಪಿಟ್ಲಿಗೆ ಅಂತಂದ್ರೆ ನನಗೆ ಸ್ಟ್ರೋಕ್ ಆಗ್ತಾ ಇತ್ತು, ಸ್ವಲ್ಪ ಅನ್ಕಾನ್ಶಿಯಸ್ ತರ ಆಯ್ತು, ಅಷ್ಟಕ್ಕೆ ನಾನು ಫೋನ್ ಮಾಡಿ ಹೇಳಿದ್ದಕ್ಕೆ ಹೆಲ್ಪ್ ಆಯ್ತು ಅಂತ ಹೇಳಿದ್ರು. ಈ ತರ ತಕ್ಷಣ ರೆಫರೆನ್ಸ್ ಎಲ್ಲಿ ಹೋಗ್ಬೇಕು ಅಂತ ಕೂಡ ವೈದ್ಯರು ಹೇಳ್ತಾರೆ. ಈಗ ಅವರಿಗೆ ಇಂಥ ಕಾಯಿಲೆ ಇದೆ, ಸೀರಿಯಸ್ ಇದೆ ಅಂತ ಬರೀ ಹೇಳೋದಷ್ಟೇ ಅಲ್ಲ, ಎಲ್ಲಿ ಸೇರ್ಕೋಬೇಕು ಮತ್ತು ಅದಕ್ಕೆ ಮುಂದಿನ ವ್ಯವಸ್ಥೆಯನ್ನು ಮಾಡೋದಕ್ಕೆ ಈ ಸಂಜೀವಿನಿ ಕೆಲಸ ಮಾಡುತ್ತಾಗಿದ್ರೆ ಹೌದು ಹೌದು ಟ್ರೀಟ್ಮೆಂಟ್ಗೆ ಕಳಿಸ್ಬಿಡ್ತಾರೆ. ಅಲ್ಲಿ ಬಹಳ ದುಡ್ಡು ಜಾಸ್ತಿ ಆಗುತ್ತೆ ಅನ್ನೋಂತಹ ಭಯ ಬೀಳುವಂತಹ ಕೇಳುಗರಿಗೆ ತಾವೇನು ಹೇಳ್ತೀರಿ? ಸರ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥದ್ದು ಫೆಸಿಲಿಟೀಸ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಿಕ್ಕತ್ತೆ. ಅಕಸ್ಮಾತ್ ಕೆಲವು ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಅಂತ ಏನು ಸರ್ಕಾರದಿಂದ ಪ್ರಾರಂಭ ಆಗಿದೆ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಸ್ಕೀಮ್ನಲ್ಲಿ ಈ ಕಾಯಿಲೆಗಳೇನಾದರೂ ಒಳಪಟ್ಟಿದ್ರೆ ಆ ಕಾಯಿಲೆಗಳಿಗೂ ಕೂಡ ಸುವರ್ಣ ಆರೋಗ್ಯ ಟ್ರಸ್ಟಿಂದ ಸಿಕ್ಕುತ್ತೆ, ಕಂಪ್ಲೀಟ್ ಪೇಮೆಂಟ್ ಆಗುತ್ತೆ. ಅದಲ್ಲದೆ ಹೊರಗಡೆ ಏನಾದರೂ ಆಯಿತು ಅಂತಂದರೆ ಅದಕ್ಕೂ ಕೂಡ ಸರ್ಕಾರದ ಸಹಾಯನ ಅವರು ಅಲ್ಪ ಸ್ಥಳೀಯವಾಗಿ ನೋಂದಣಿ ಮಾಡಿಕೊಂಡು ಕೇಳಬಹುದು. ಅವರ ಹತ್ತಿರದ ಆಸ್ಪತ್ರೆಯಲ್ಲಿ ಈ ತರ ಸಮಸ್ಯೆಗಳನ್ನ ಹೇಳ್ಕೋಬಹುದು. ಅಂದರೆ ಇಲ್ಲಿ ಕೇವಲ ಸಲಹೆ ಸೂಚನೆಯನ್ನು ಕೊಡೋದಷ್ಟಕ್ಕೆ ಮಾತ್ರ ಸೀಮಿತವಾಗಿಲ್ಲ ಈ ಸಂಜೀವಿನಿ, ಸಂಬಂಧಪಟ್ಟಂತಹ ಕಾಯಿಲೆಗಳಿಗೆ ತುರ್ತು ಚಿಕಿತ್ಸೆಗೆ ಮಾರ್ಗದರ್ಶನವನ್ನು ಕೊಡುವುದರೊಟ್ಟಿಗೆ ಅವಕಾಶವಿದ್ದಂತಹ BPL ಕಾರ್ಡ್ ಹೋಲ್ಡರ್ಗಳು ಬೇರೆ ಬೇರೆ ಯೋಜನೆಗಳ ಅನುಷ್ಠಾನವನ್ನು ಕೂಡ ಮಾಡಿಕೊಂಡು ಉಚಿತವಾಗಿ ಒಂದು ಚಿಕಿತ್ಸೆಯನ್ನು ಪಡಿಬಹುದು ಅಂತ ಹೇಳ್ತೀರಿ ಹಾಗಿದ್ರೆ? ಹೌದು ಹೌದು ಸರ್. ಯಾವ್ಯಾವ ಕಾಯಿಲೆಗಳು ನಮ್ಮ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕದಲ್ಲಿ ಸುಮಾರು 1600 ಕಾಯಿಲೆಗಳನ್ನ ಗುರುತಿಸಿದೆ ಸರ್ಕಾರ. ಅಷ್ಟೂ ಕೂಡ ಅದು ಎಂಪ್ಯಾನೆಲ್ಡ್ ನೋಂದಣಿಯಾದ ಖಾಸಗಿ ಆಸ್ಪತ್ರೆ ಇರ್ಬೋದು ಸರ್ಕಾರಿ ಆಸ್ಪತ್ರೆ ಇರ್ಬೋದು ಅಂತ ಕಡೆ ರೆಫರ್ ಅಲ್ಲ ಆದ್ರೆ ಅಲ್ಲಿಗೆ ಕಳಿಸ್ಕೊಟ್ರೆ ಪೇಷಂಟ್ ನ ಅವರು ಸರ್ಕಾರದಿಂದನೇ ಪಾವತಿ ಆಗುತ್ತೆ ಹಣ. ಸರ್ಕಾರದಿಂದ ಪಾವತಿ ಮಾಡಿಕೊಂಡು ಉಚಿತವಾದಂತಹ ಸಲಹೆ ಮತ್ತು ಉಚಿತವಾದಂತಹ ಶಸ್ತ್ರಚಿಕಿತ್ಸೆ ಇದ್ರೆ ಶಸ್ತ್ರಚಿಕಿತ್ಸೆ ಇಲ್ಲ ಚಿಕಿತ್ಸೆಯನ್ನು ಕೂಡ ಪಡ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ಇದನ್ನು ಪ್ರತಿಯೊಬ್ಬ ಸಾರ್ವಜನಿಕರು ಕೂಡ ಉಪಯೋಗಿಸ್ಕೊಳ್ಳಿ ಮತ್ತು ನಿಮ್ಮ ಈ ಸಂಜೀವಿನಿ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡ್ರೆ ಅವರ ಆರೋಗ್ಯ ಅವರ ಕೈಯಲ್ಲಿದೆ ಅಂತ ಹೇಳ್ಬೋದಲ್ವಾ? ಹೌದು ಸರ್. ಕೊನೆಯದಾಗಿ ನಮ್ಮ ಕೇಳುಗರಿಗೆ ಏನು ಹೇಳ್ತೀರಿ? ಇದೊಂದು ಬಹು ಉಪಯುಕ್ತ ಅಪ್ಲಿಕೇಶನ್ನು, ನಮ್ಮ ಎಲ್ಲ ಕೇಳುಗರು ಇದನ್ನು ಬಳಸ್ಕೋಬೇಕು ಅಂತ ನಾನು ಮನವಿ ಮಾಡ್ಕೋತೀನಿ. ಹೌದು, ನಿಮ್ಮ ಮನವಿಗೆ ಸ್ಪಂದಿಸಲಿ. ಕೋವಿಡ್ ಪ್ಯಾಂಡಮಿಕ್ ಸಿಚುವೇಶನ್ನಲ್ಲಿ ಜನ ಭಯ ಬೀಳುವುದು ಬೇಡ, ನಿಮ್ಮೊಟ್ಟಿಗೆ ಸರ್ಕಾರ ಇದೆ ಮತ್ತು ಸರ್ಕಾರದ ಸೌಲಭ್ಯಗಳು ಕೂಡ ಇವೆ ಅನ್ನೋದನ್ನು ಹೇಳ್ತೀರಿ. ಈ ಸಂಜೀವಿನಿ ನಮ್ಮ ಒಂದು ಈ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ನುರಿತ ವೈದ್ಯರೊಟ್ಟಿಗೆ ಮಾತುಕತೆಯನ್ನು ಮಾಡುವುದರ ಮುಖಾಂತರ ತಮ್ಮ ಅನುಮಾನಗಳನ್ನು ಪರಿಹರಿಸಿಕೊಳ್ಳಿ ಅನ್ನೋ ಆಶಯದೊಂದಿಗೆ ನಮಸ್ಕಾರ, ಧನ್ಯವಾದ. ಧನ್ಯವಾದ. ಈ ಸಂಜೀವಿನಿ ಆರೋಗ್ಯ ಸಂಬಂಧಿತ ಉಚಿತ ಸಮಾಲೋಚನೆ ಕುರಿತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ಇಲಾಖೆಯ ಈ ಆರೋಗ್ಯ ವಿಭಾಗದ ಉಪನಿರ್ದೇಶಕರಾದ ಡಾ ಡಿಪಿ ಅರುಣ್ ಕುಮಾರ್ ಅವರೊಂದಿಗೆ ಸಂವಾದವನ್ನು ಇದುವರೆಗೆ ಕೇಳಿದಿರಿ. ಪ್ರಸ್ತುತಿ SR ಭಟ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.